Hello viewers, welcome back to our channel. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ. ಇವತ್ತಿನ ರೆಸಿಪಿ ವಾಂಗಿಬಾತ್, ತುಂಬಾ ಟೇಸ್ಟಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ. ಬೇಕಿರೋ ಇಂಗ್ರೀಡಿಯೆಂಟ್ಸ್: ಸಾಸಿವೆ ಸ್ವಲ್ಪ, ಕಡಲೆಬೇಳೆ, ಉದ್ದಿನ ಬೇಳೆ ಅರ್ಧರ್ಧ ಸ್ಪೂನ್, ಟೊಮೊಟೊ ಒಂದು ಫುಲ್ ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ವಾಂಗಿಬಾತ್ ಪೌಡರ್, ಹಸಿಮೆಣಸಿನ್ಕಾಯಿ, ಹಚ್ಚಕಾರದ ಪುಡಿ ಸ್ವಲ್ಪ, ಹಾಗೆ ಬೆಲ್ಲ, ಹುಣಸೆ ಹಣ್ಣಿಂದು ಪಲ್ಪ್ ತಗೊಂಡಿದ್ದೀನಿ, ಹಾಗೆ ವಾಂಗಿಬಾತ್ಗೆ ಬದನೆಕಾಯಿ, ಮೇನ್ ಬದನೆಕಾಯಿ ಕೂಡ ಒಂದು 10 ತೊಗೊಂಡಿದ್ದೀನಿ. ಮೊದಲಿಗೆ ಬದನೆಕಾಯಿನ ಈ ರೀತಿಯಾಗಿ ಉದ್ದುದ್ದಕ್ಕೆ 2 ಸೆಂಟಿಮೀಟರ್ಸ್ವರೆಗೂ ಕಟ್ ಮಾಡೋಣ. 2 ಸೆಂಟಿಮೀಟರ್ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ವಾಂಗಿಬಾತ್ಗೆ ಅದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಉದ್ದುದ್ದಕ್ಕೆ 1 to 2 ಸೆಂಟಿಮೀಟರ್ವರೆಗೂ ಕಟ್ ಮಾಡ್ಕೊಳ್ಳೋಣ. ಇದನ್ನು ನೀರಲ್ಲಿ ಹಾಕಿ ತೆಗೆದಿಡೋಣ. ಫಸ್ಟ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ ಕಡಾಯಿಗೆ. ಸಾಸಿವೆ ಸಿಡಿತಾ ಇದ್ದೆ, ಅದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆ ಅರ್ಧರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು, ಸ್ವಲ್ಪ ಕರಿಬೇವು ಇಷ್ಟು. ಚೆನ್ನಾಗಿ ಬಾರಿಸ್ಕೊಳ್ಳೋಣ ಫಸ್ಟ್ಗೆ. ಇದಾದಮೇಲೆ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಬೇಯೋ ಹಾಗೆ ಮಾಡಿಕೊಂಡ್ರೆ ಆಯಿತು, ಫುಲ್ ಡೀಪ್ ಫ್ರೈ ಏನು ಬೇಡ ನೋಡಿ. ಅದರ ಜೊತೆಗೇ ಮೆಣಸಿನ್ಕಾಯಿ 6 ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊ 1, ಇದು ಜಸ್ಟ್ ಫ್ರೈ ಹಾಕಬೇಕಷ್ಟೇ. ಅದರ ಜೊತೆಗೆ ಬದನೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ನೀವು ಅಂದ್ಕೋಬೋದು ಟೊಮೊಟೊ ಬೆಂದಿಲ್ಲಲ್ಲ ಅಂತ. ಟೊಮೊಟೊ ಹಾಗೆ ಈರುಳ್ಳಿ ಈ ಬದನೆಕಾಯಿ ಜೊತೆನೇ ಎಲ್ಲನೂ ಸೇರಿ ಬೇಯಿಸಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಆವಾಗ ಅದಕ್ಕೆ ಟೇಸ್ಟ್ ಕೊಡುತ್ತೆ. ವಾಂಗಿಬಾತ್ಗೆ ಸಪ್ರೇಟ್ ಸಪ್ರೇಟಾಗೆ ಬೇಯಿಸಬಾರ್ದು, ಈ ಮೂರನ್ನು ಕೂಡ ಒಂದೇ ಸಮವಾಗಿ ಬೇಯಬೇಕು. ಬದನೆಕಾಯಿ ಕೂಡ ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇದ್ದರೆ ಟೊಮೊಟೊ ಈರುಳ್ಳಿ ಕೂಡ ಇದ್ರ ಜೊತೆಗೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಇವಾಗಲೇ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿದ್ರೆ ಬದನೆಕಾಯಿ ಬೇಯುತ್ತೆ, ಡೋಂಟ್ ವರಿ. ನೋಡಿ ಬೇಯ್ತಾ ಇದೆ, ಟೊಮೊಟೊ ಕೂಡ ಮ್ಯಾಶ್ ಆಗಿಬಿಡ್ತು. ಇದಕ್ಕಿವಾಗ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ, ಒಂದು 1/2 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. ಹುಣಸೆ ರಸ, ಅಚ್ಚಕಾರದ ಪುಡಿ, ಇದು ಕಲ್ಲರ್ ಕೊಡೋದಕ್ಕೆ ಕೂಡ ಹಾಕ್ತಾಯಿದ್ದೀನಿ, ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಚ್ಚಕಾರದ ಪುಡಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಅದನ್ನು ಇವಾಗ ನೋಡಿ ಎಲ್ಲನೂ ಬೆಂದಿದೆ, ಈರುಳ್ಳಿ ಟೊಮೊಟೊ ಎಲ್ಲ ಮ್ಯಾಶ್ ಆಗಿಬಿಟ್ಟಿದೆ. ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕ್ಬಿಡೋಣ. ವಾಂಗಿಬಾತ್ ರೆಡಿ ಆಯಿತು. ಬದನೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟು ಬೆಂದರೆ ಸಾಕು. ಬದನೆಕಾಯಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್, ಅದಕ್ಕಾಗಿ ಬದನೆಕಾಯಿನ ನಾನು ಜಾಸ್ತಿ ಬಳಸಿದ್ದೀನಿ. ಇದಕ್ಕೆ ಸರಿ ಹೋಗುವಷ್ಟು ಅನ್ನನ ಹಾಕಿ ನೀವು ಕಲಸಿದ್ರೆ ಬಿಸಿ ಬಿಸಿಯಾದ ವಾಂಗಿಬಾತ್ ರೆಡಿ ಆಯಿತು. ನನ್ನಲ್ಲಿ ಮತ್ತಷ್ಟು ರೆಸಿಪಿಗಳಿಗಾಗಿ ಸ್ವರ್ಪ ಗೌಡ ವ್ಲಾಗ್ಸ್ನ ಫಾಲೋ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅನ್ನ, ಬಿಸಿ ಬಿಸಿಯಾದ ಅನ್ನದ ಜೊತೆ ನಿಮ್ಗೆ ಎಷ್ಟು ಬೇಕು, ಸ್ಟ್ರಾಂಗ್ ಆಗಬೇಕಂದ್ರೆ ಒಂಚೂರು ಜಾಸ್ತಿ ಗೊಜ್ಜು ಹಾಕಿ ಕಲಸ್ಕೊಳ್ಳಿ. ಹಾಕಿಬಿಟ್ಟು ಬಾಕ್ಸ್ಗೆ, ಮಾರ್ನಿಂಗ್ ಟಿಫನ್ಗೆ ತುಂಬಾ ಟೇಸ್ಟಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.